అదే బ్రహ్మాంశ నిర్ణయం మరి జగత్తు ప్రాంతం ఆదరే ಇರುವ ಸ್ಥಿತಿ ಒಳಗೆ ಕಾಯಂ ಇರೋದಿಲ್ಲ. ಇದೆ ಅಂದರೆ ನಾಕಾಗ್ತವ, ಇಲ್ಲ ಅಂದರೆ ತೋರ್ತವ, ತೋರಿ ಅಡಗ್ತವ. ಈ ತೋರಿ ಅಡಗುವ ಸ್ವಭಾವವುಳ್ಳದಕ್ಕೆ ಮಿಚ್ಛ ಅಂತ ಪ್ರಯೋಗ. ಸುಳ್ಳಲ್ಲ ಮಿಚ್ಛ. ಇದು ಮೂರನ್ನ ಇದು ವೇದ ಸಿದ್ಧಾಂತ ಅಂತ ಶ್ಲೋಕಾಧ್ಯಯನ ಪ್ರವಕ್ತಾನೆ ಯದುಕ್ತಂ ಗ್ರಂಥಕೋಟಿಭಿಃ ಬ್ರಹ್ಮಸತ್ಯಂ ಜಗನ್ಮಿಥ್ಯಾ ಜೀವೋ ಬ್ರಹ್ಮೈವ ನಾಪರಃ. ಇಲ್ಲಿ ಶಂಕರ ಭಗವತ್ಪಾದರು ಇವನ್ನ ಯಾವ ಆಧಾರದ ಮೇಲೆ ಹೇಳಿದರು ಅಂದರೆ ಜ್ಞಾನಕಾಂಡವಾದಂತಹ ಉಪನಿಷತ್ತುಗಳನ್ನು ಪ್ರಧಾನವಾಗಿ ಇಟ್ಟುಕೊಂಡು ಆ ಉಪನಿಷತ್ತುಗಳ ತತ್ವವೇ ಇದು ಅದ್ವೈತ. ಇನ್ನೂ ನಿಮಗೆ ಬಹಳ ಸರಳವಾಗಿ ಹೇಳಬೇಕಂದ್ರೆ ಒಬ್ಬ ತಾಯಿ ಒಬ್ಬ ತಂದೆ ಅಂತ ತಿಳ್ಕೊಳ್ಳಿ. ಜಗತ ಪಿತರವು ಒಂದೇ, ಪಾರ್ವತಿ ಪರಮೇಶ್ವರವು ಅಲ್ಲ. ಈಗ ಪರಮೇಶ್ವರನನ್ನ ಪಾರ್ವತಿ ಏನಂತ ಕರೀತಾಳ? ಪಾರ್ವತಿ ಪರಮೇಶ್ವರ ಏನಾಗುತ್ತೆ? ನಿದ್ದೆ ಏನ್ ಮಾಡಿಲ್ಲ, ಅದ ಪ್ರವಚನ ಕೇಳ್ತಿದ್ರೋ ಇಲ್ಲ ತಿಳಿತಾಲೋ ಇಲ್ಲ. ಪಾರ್ವತಿ ಪರಮೇಶ್ವರ ಏನಾಗುತ್ತು ಹೇಳ, ಯಾಕೆ ಕರಿತೀವಿ? ಗಂಡ. ಪಾರ್ವತಿ ಪರಮೇಶ್ವರನ ಏನ್ ಕರೀತಾಳ? ಗಂಡ ಅಂತ ಕರೀತ. ಗಣಪತಿ ಏನಂತ ಕರೀತಾನ? ಅಪ್ಪ ಅಂತ ಕರೀತ. ಕ್ಷಣಮುಖ ಏನಂತ ಕರೀತಾನ? ಅಪ್ಪ ಅಂತ ಕರೀತ. ಎಲ್ಲ ಭಕ್ತರು, ಋಷಿಗಳು, ಸಂತರು, ಸಾಧುಗಳು ಪರಮೇಶ್ವರನನ್ನು ಏನಂತ ಕರೀತಾರೆ? ಸ್ವಾಮಿ. ಇದ್ರೊಳಗೆ ಪರಮೇಶ್ವರ ಯಾರು ಅನ್ನೋ ಪ್ರಶ್ನೆ ಆಗ್ತದೆ. ಅವನ ಗಂಡ ಅನ್ನೋದು ಪಾರ್ವತಿ ಇರೋವರೆಗೆ ಅವನ ಗಂಡ, ಪಾರ್ವತಿ ಜೊತೆಗಿರೋವರೆಗೂ ಗಂಡ. ಪಾರ್ವತಿ ಇಲ್ಲದೇ ಇಲ್ಲಾಗ ಗಂಡತನ ಹೋಗೋ ಇಲ್ಲ ಅವನಿಗೆ, ಗಂಡ ಅನ್ನೋ ಪದವಿ ಹೋಗ್ತದೆ. ಈಗ ಅಬ್ದುಲ್ ಕಲಾಂ ಯಾರು? ಮಾಜಿ ರಾಷ್ಟ್ರಪತಿ. ರಾಷ್ಟ್ರಪತಿ ಅಂತ ಕರೀತಾರೆ. ಪದವಿ ಇರೋವರೆಗೂ ಅವರು ರಾಷ್ಟ್ರಪತಿ, ಪದವಿ ಹೋದ ಮೇಲೆ ಮಾಜಿ, ಯೋಗ್ಯತನ ಹೋದ ಮೇಲೆ ಆಜಿ, ಏನು ಇಲ್ಲ ಇಲ್ಲ. ಗಣಪತಿ ಇಲ್ಲ ಅಂದರೆ ಪರಮೇಶ್ವರ ಅಪ್ಪಲ್ಲ, ಪಾರ್ವತಿ ಇಲ್ಲ ಅಂದರೆ ಗಂಡ ಅಲ್ಲ. ಹಂಗಾದ್ರೆ ಪರಮೇಶ್ವರ ಪರಮೇಶ್ವರ ಹೌದು ಅಲ್ವೋ? ಹೌದು. ಅವನ ಪರಮೇಶ್ವರ ಸ್ಥಾನ ಸ್ಥಿರವಾಗದೆ ಅದು ಒಂದೇ. ಗಂಡ ಹೆಂಡತಿ ಅಂತ ಕರೀತಾಳ, ಮಗ ಅಪ್ಪ ಅಂತ ಕರೀತಾನ, ಭಕ್ತರು ದೇವರಂತ ಕರೀತಾರೆ. ಏನ್ ಕರೆದ್ರು ಅವ ಪರಮೇಶ್ವರ ಅನ್ನದೇ ಕರೇನೇ ಅವನ ಹೆಂಡತಿ ಅಲ್ಲ. ಸುಳ್ಳು ಹೌದು ಇಲ್ಲ. ನಾನಿಂದ ಪೂಜೆ ಮಾಡುವಂತಕ್ಕೆ ಅವನಿಗೆ ಭಕ್ತರು ಇಲ್ಲ, ಆದ್ರೂ ಅವನು ಪರಮೇಶ್ವರ ಹೌದು ಅಲ್ಲ. ಪರಮೇಶ್ವರ ಅನ್ನೋದು ಸ್ಥಿರ, ಮಿಕ್ಕಿದ್ದೆಲ್ಲ ನಾನು ಅಳವಡಿಸಿಕೊಂಡಂತಹ ದೃಷ್ಟಿ. ಆದರೆ ಒಂದು ಪರಮ ಸತ್ಯವನ್ನು ಜಗತ್ತಾಗಿ, ಜೀವನಾಗಿ, ಈಶ್ವರನಾಗಿ ನೋಡುತ್ತಿದ್ದೀಯೇ? ಇರೋದು ಪರಮ ಸತ್ಯವನ್ನೇ ನಾಮರೂಪಗಳನ್ನು ನೋಡಿದಾಗ ಜಗತ್ತಾಗಿ ಕಾಣ್ತದೆ, ಅಂಶಭಾವದಲ್ಲಿ ನೋಡಿದಾಗ ಜೀವನಾಗಿ ಕಾಣ್ತದೆ. ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯ ಇವುಗಳ ದೃಷ್ಟಿಯೊಳಗೆ ನೋಡಿದಾಗ ಈಶ್ವರ ಆಗಿಕೊಳ್ತು. ಇವನ್ನೆಲ್ಲ ಮೀರಿ ನೋಡಿದಾಗ ಯಾವ ಉಪಾಧಿಯೂ ಇಲ್ಲದ ಪರಮ ಸತ್ಯವಾಗಿ, ಸಚ್ಚಿದಾನಂದ ಸ್ವರೂಪವಾಗಿ ಅದು ಇರ್ತದೆ. ಇದನ್ನ ಉಪನಿಷತ್ತುಗಳು ಹೇಳಿಲ್ಲ ಅಂತೇಳಿ ಹೇಳಕ್ಕೆ ಬರೋದು. ಯಜುರ್ವೇದ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ನಾಲ್ಕು ವೇದಗಳಿಗೆ ಉಪನಿಷತ್ತುಗಳು. ಅದರೊಳಗೆ ಅಮ್ಮಾಯಿತ್ಯವನ್ನು ಅನುಸರಿಸಿ ಚಂದ್ರ ಭಗವತ್ಪಾದರು ನಾಲ್ಕು ಮಹಾವಾಕ್ಯಗಳನ್ನು ಮಾಡಿದರು. ತಜ್ಞಾನ ಬ್ರಹ್ಮ, ಇದು ಋಗ್ವೇದದ ಮಹಾವಾಕ್ಯ. ಅದರೊಳಗೆ ಪ್ರಜ್ಞಾನಂ ಬ್ರಹ್ಮ ಅನ್ನೋದರೊಳಗೆ
ಎಲ್ಲವನ್ನೂ ಅರಿಯುವ ಪ್ರಜ್ಞೆಯೇ ಬ್ರಹ್ಮ ಅಂತ ಹೇಳಬೇಕಾದ್ರೆ ಅಲ್ಲಿ ಬ್ರಹ್ಮ ಒಂದಂತ ಹೇಳೋದನ್ನ ಜಗತ್ತು ಜೀವ ಈಶ್ವರ ಭೇದಗಳಂತೆ ಯಜುರ್ವೇದದೊಳಗೆ ಅಹಂ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮಾಸ್ಮಿ ಅಂದರೆ ನಾನು ಉಪಾಧಿಗಳಿಗೆ ಮೀರಿದ ಚೈತನ್ಯ ಅಂತ ದೇಹ ದೃಷ್ಟಿ ಒಳಗೆ ಹೇಳಿದ ಮಾತಲ್ಲ ಅದು ತತ್ವ ದೃಷ್ಟಿ ಶಾಸ್ತ್ರ ದೃಷ್ಟಿ ಅಂತ ಕರೆದ ಹಾಗೆ ತತ್ವಮಸಿ ಸಾಂಗ್ವೇದ ಅಯಂ ಆತ್ಮ ಬ್ರಹ್ಮ ಅಥರ್ವಣವೇ ಈ ನಾಲ್ಕು ವೇದಗಳು ಉಪನಿಷತ್ತುಗಳಲ್ಲಿ ಈ ಜಗತ್ತು ಜೀವ ಈಶ್ವರ ಅನ್ನತಕ್ಕಂತಹ ಭೇದಗಳೆಲ್ಲ ಇರೋದು ಪರಬ್ರಹ್ಮ ಒಂದೇ ಎಲ್ಲರೂ ಪರಬ್ರಹ್ಮ ಸ್ವರೂಪದಲ್ಲಿ ಇದ್ದಾರೆ ಅನ್ನೋದನ್ನ ಉಪನಿಷತ್ತುಗಳಲ್ಲಿ ನಿರ್ಣಯ ಮಾಡಿದ್ದನ್ನ ಭಗವದ್ಗೀತೆಯಲ್ಲಿ ಸರಳವಾಗಿ ಭಗವಂತ ಹೇಳಿದ್ದಾರೆ ಆ ಭಗವದ್ಗೀತೆ ಮತ್ತು ಉಪನಿಷತ್ತು ಸಿದ್ಧಾಂತವನ್ನ ಸಣ್ಣ ಸೂಚ್ಯ ರೂಪದೊಳಗೆ ಹೇಳಬೇಕಂತ ಹೇಳಿ ಬಾಲರಾಜ ಮಹರ್ಷಿಗಳು ಬ್ರಹ್ಮಸೂತ್ರಗಳು ಶಾರೀರಿಕ ಮೀಮಾಂಸಾ ಉತ್ತರ ಮೀಮಾಂಸಾ ಅಂತ ಹೇಳಿ ವ್ಯವಸ್ಥೆ ಮಾಡಿ ಸೂತ್ರಗಳನ್ನು ಕೊಡುತ್ತೆ ಆ ಸೂತ್ರಗಳು ಉಪನಿಷತ್ತಿನ ಮಂತ್ರಗಳ ಒಂದು ಸಣ್ಣ ಭಾಗ ಒಂದೊಂದು ಮಂತ್ರದ ಹಿನ್ನೆಲೆ ಒಳಗೆ ಅಗಾಧವಾದ ನ್ಯಾಯಬದ್ಧವಾದ ತತ್ವ ವಿಶ್ಲೇಷಣೆಯನ್ನು ಮಾಡಲ್ಪಟ್ಟಿದೆ